ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಕಳೆದೊಂದು ವಾರದಲ್ಲಿ 10 ಬಾಂಬ್ ಬೆದರಿಕೆ ಕೇಸ ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ಹೊರಡುವ ಇಂಡಿಗೋ ಸೇರಿದಂತೆ ಹಲವು ಏರ್ಲೈನ್ಸ್ ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಎಕ್ಸ್ ಖಾತೆಗಳಿಂದ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ತನಿಖೆ ನಡೆಯುತ್ತಿದೆ. ಕನ್ನಡ ರಾಜ್ಯೋತ್ಸವ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ವಾರದಲ್ಲಿ ಸತತ 4 ದಿನಗಳ ರಜೆಯಿದ್ದು ಬೆಂಗಳೂರಿನಿಂದ ಊರುಗಳತ್ತ ಪ್ರಯಾಣ ಬೆಳೆಸಲು ಲಕ್ಷಾಂತರ ಮಂದಿ ಸಜ್ಜಾಗಿದ್ದಾರೆ. ಇದನ್ನ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ದುಪ್ಪಟ್ಟು ದರವನ್ನ ವಸೂಲಿ ಮಾಡಲು ಮುಂದಾಗಿವೆ. ಈಗಾಗಲೇ ಸಾರಿಗೆ ಇಲಾಖೆ ದರ ದುಪ್ಪಟ್ಟು ಮಾಡದಂತೆ ಎಚ್ಚರಿಕೆ ನೀಡಿದ್ದು 10 ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲು ಸಜ್ಜಾಗಿದೆ. ಹಿಂಗಾರು ಮಳೆ ಆರ್ಭಟಕ್ಕೆ ನಗರದಲ್ಲಿ ಹಲವು ಮರಗಳು ಧರೆಗುರುಳಿದವು. ನೆಲಕ್ಕುರುಳಿದ ಮರಗಳನ್ನು ತೆರವುಗೊಳಿಸಿದ್ದ ಬಿಬಿಎಂಪಿ ಕತ್ತರಿಸಿದ್ದ ಮರದ ತುಂಡುಗಳನ್ನು ತೆರವುಗೊಳಿಸಿದೆ. ರಸ್ತೆ ಬದಿಗಳಲ್ಲೇ ಬಿಟ್ಟಿದೆ. ಕಬ್ಬನ್ ಪಾರ್ಕ್, ಲ್ಯಾಂಗ್ಪೋರ್ಡ್ ರಸ್ತೆ, ಮಲ್ಲೇಶ್ವರಂನ ಸಂಪಿಗೆ ರಸ್ತೆಗಳಲ್ಲಿ ಮರದ ರೆಂಬೆ ಕೊಂಬೆಗಳನ್ನು ಹಾಗೆ ಬಿಡಲಾಗಿದೆ. ಒಂದು ವಾರ ಕಳೆದರೂ ತೆರವುಗೊಳಿಸದೆ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಸವಾರರು ಕಿಡಿಕಾರಿದರು. ನಟ ಕಿಚ್ಚ ಸುದೀಪ ತಾಯಿ ಸರೋಜಾ ಸಂಜೀವ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪತ್ರದ ಮೂಲಕ ಕಿಚ್ಚ ಸುದೀಪ್ಗೆ ಮೋದಿ ಸಾಂತ್ವನ ಹೇಳಿದ್ದಾರೆ. ಪ್ರಧಾನಿ ಮೋದಿ ಸಂತಾಪಕ್ಕೆ ನಟ ಸುದೀಪ್ ಧನ್ಯವಾದ ಹೇಳಿದ್ದಾರೆ. ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಸುದೀಪ್ ನಿಮ್ಮ ಸಾಂತ್ವನ ನನ್ನ ಹೃದಯ ತಟ್ಟಿದೆ ಎಂದು ಬರೆದುಕೊಂಡಿದ್ದಾರೆ.